ರೂಪಾಂತರಿತಳಿಗೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ ಎಲ್ಲಾ ಕಡೆ ಒಮಿಕ್ರಾನ್ ಸೋಂಕು ಹರಡುವ ಆತಂಕ ಶುರುವಾಗಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿರೋ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಲಸಿಕೆ ಕೊಡುವ ಪ್ರಕ್ರಿಯೆಯನ್ನು ಹೆಚ್ಚಿಸುವಂತೆ ಆದೇಶ ಮಾಡಿದ್ದಾರೆ ಅಲ್ಲದೆ ಸೋಂಕು ಹರಡುವಿಕೆ ನಿಯಂತ್ರಣ ಮಾಡುವಂತೆ ಸೂಚಿಸಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿರೋ ಹೊಸ ಕೋವಿಡ್ ತಳಿಯಿಂದ ವಿಶ್ವವೇ ಬೆಚ್ಚಿ ಬಿದ್ದಿದೆ ಒಮಿಕ್ರಾನ್ ತಳಿ ವಿರುದ್ಧ ಕೋವಿಡ್ 19 ಲಸಿಕೆ ಪರಿಣಾಮಕಾರಿಯೇ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ ಒಮಿಕ್ರಾನ್ ಸೋಂಕಿನ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಂತೆ ಇತ್ತ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆಯೂ ಏರಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ಇವತ್ತು 315 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ 236 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಬೆಂಗಳೂರಲ್ಲಿ 152 ಮಂದಿಗೆ ಸೋಂಕು ದೃಢಪಟ್ಟಿದ್ದು ಬೆಂಗಳೂರಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದ್ದು ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆ ಹಿನ್ನೆಲೆ ರಾಜ್ಯದಲ್ಲಿ ಸರ್ಕಾರ ಕಟ್ಟೆಚ್ಚರ ವಹಿಸಿದೆ ಈ ಹಿನ್ನೆಲೆ ಕೇರಳ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿದೆ ಕೇರಳ ಮಹಾರಾಷ್ಟ್ರದಿಂದ ಬರುವ ವಿದ್ಯಾರ್ಥಿಗಳಿಗೆ 72 ಗಂಟೆಯ ಮುಂಚೆ ಆರ್ಟಿಪಿಸಿಆರ್ ಟೆಸ್ಟ್ ವರದಿ ಕಡ್ಡಾಯವಾಗಿದೆ ಕಳೆದ 15 ದಿನಗಳಿಂದ ಬಂದ ವಿದ್ಯಾರ್ಥಿಗಳು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸುವುದು ಕಡ್ಡಾಯವಾಗಿದೆ ನೆಗೆಟಿವ್ ಬಂದ ವಿದ್ಯಾರ್ಥಿಗಳು ಕ್ವಾರಂಟೈನ್ ಅಲ್ಲಿ ಇರಬೇಕು 7 ದಿನದಿನ ಮತ್ತೆ ಟೆಸ್ಟ್ ಅನ್ನು ಮಾಡಿಸಲಾಗುತ್ತೆ ಎರಡೂ ರಾಜ್ಯಗಳ ಗಡಿಗಳಿಗೆ ಅಂಟಿಕೊಂಡಿರುವ ಜಿಲ್ಲೆಗಳಲ್ಲೂ ಚೆಕ್ ಪೋಸ್ಟ್ ಸ್ಕ್ರೀನಿಂಗ್ ಮಾಡಬೇಕು ಅಲ್ಲದೆ ರಾಜ್ಯಕ್ಕೆ ಬರುವ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿದೆ ಇನ್ನು ಒಮಿಕ್ರಾನ್ ಹೊಸ ರೂಪಾಂತರಿ ಬಗ್ಗೆ ಮಾತಾಡಿದ ಸಿಎಂ ಬೊಮ್ಮಾಯಿ ರಾಜ್ಯದಲ್ಲಿ ರೂಪಾಂತರಿ ಒಮಿಕ್ರಾನ್ ಪತ್ತೆಯಾಗಿಲ್ಲ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಬೂಸ್ಟರ್ ಡೋಸ್ ನೀಡಲು ಕೇಂದ್ರದ ಅನುಮತಿ ಕೇಳಿದ್ದೇವೆ ಅಂತ ಹೇಳಿದರು ಧಾರವಾಡದ ಎಸ್ಡಿಎಂ ಕಾಲೇಜಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ನಿತೀಶ್ ಪಾಟೀಲ್ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ 0 ಇತ್ತು ಆದರೆ ಎಸ್ಡಿಎಂ ಘಟನೆಯಿಂದ ದಿಢೀರ್ ಏರಿಕೆಯಾಗಿದೆ ಇಲ್ಲಿ ಒತ್ತಾಯಿರುವ ನೆರೆ ರಾಜ್ಯದ ವಿದ್ಯಾರ್ಥಿಗಳಿಂದಾನೇ ಸೋಂಕು ತಗುಲಿದೆ ವಿದ್ಯಾರ್ಥಿಗಳಿಗೆ ತಗುಲಿರುವುದು ರೂಪಾಂತರಿ ಕೊರೋನಾ ವೈರಸ್ ಅಲ್ಲ ಸದ್ಯ ಯಾವುದೇ ಪ್ರಕರಣಗಳು ಆತರ ದಾಖಲಾಗಿಲ್ಲ ಅಂತ ಮಾಹಿತಿ ನೀಡಿದರು ಕೊರೋನಾ ರೂಪಾಂತರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸ್ತಾ ಇದೆ ಆದರೂ ಸಹ ಜನ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಜನ ಮೇಲಿಂದ ಮೇಲೆ ಕಿರಿಕ್ ಮಾಡುತ್ತಿದ್ದಾರೆ ಪಾಲಿಕೆ ಆವರಣದಲ್ಲಿ ಲಸಿಕೆ ಹಾಕ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಅವಾಂತರವನ್ನ ಸೃಷ್ಟಿಸಿದ್ದಾನೆ ಲಸಿಕೆ ಹಾಕಿಸಿಕೊಂಡು ನನಗೆ ಏನಾದರೂ ಆದರೆ ಯಾರ್ ಗತಿ ನನಗೆ ಪತ್ರ ಬರೆದು ಕೊಡಿ ಆಮೇಲೆ ಲಸಿಕೆ ಹಾಕಿಸಿಕೊಳ್ತೀನಿ ಅಂತ ಹಠ ಹಿಡಿದಿದ್ದಾನೆ ಕೊನೆಗೆ ದಿಕ್ಕು ಕಾಣದೆ ಲಸಿಕೆಗೆ ನಾನೇ ಹೊಣೆ ಅಂತ ಪತ್ರ ಬರೆದು ಕೊಡ್ತಿದ್ದಂತೆ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಾನೆ ಅತ್ತ ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಈಳಿಗನೂರು ಗ್ರಾಮದಲ್ಲೂ ಸಹ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ವೃದ್ಧರೊಬ್ಬರು ರಂಪಾಟ ಮಾಡಿದ್ದಾರೆ ಆರೋಗ್ಯ ಸಿಬ್ಬಂದಿಯನ್ನ ನೋಡ್ತಾ ಇದ್ದಂತೆ ವೃದ್ಧ ಶಿವಗಂಗಮ್ಮ ಓಟಕ್ಕಿತ್ತಿದ್ದಾರೆ ಇವರನ್ನ ನೋಡಿದ ಆರೋಗ್ಯ ಸಿಬ್ಬಂದಿ ಕರ್ಕೊಂಡು ಬಂದು ಮನವೊಲಿಸೋದಕ್ಕೆ ಸರ್ಕಸ್ ಮಾಡಿದ್ರು ಎಷ್ಟೇ ಹರಸಾಹಸ ಪಟ್ರು ಲಸಿಕೆ ಹಾಕಿಸಿಕೊಳ್ಳೋದೆ ವೃದ್ಧ ಎಸ್ಕೇಪ್ ಆಗಿದ್ದಾರೆ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಸರ್ಕಾರ ಕೂಡಲೇ ಶಾಸಕರ ಮೀಟಿಂಗ್ ಕರೆದು ಮಾತಾಡಬೇಕು ಅಂತ ಮಾಜಿ ಸಚಿವ ಚಿಡಿ ರೇವಣ್ಣ ಆಗ್ರಹಿಸಿದ್ದಾರೆ ಕೊರೋನಾ ರೂಪಾಂತರಿ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಏನು ಮೆಡಿಸಿನ್ ಬೇಕು ಅನ್ನೋದನ್ನ ಗಮನ ಹರಿಸಬೇಕು ಕೊನೆ ಗಳಿಗೆಯಲ್ಲಿ ಓಡಾಡಿದ್ರೆ ಏನು ಆಗೋದಿಲ್ಲ ಕೂಡಲೇ ಡಾಕ್ಟರ್ ಮತ್ತು ನರ್ಸ್ಗಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಿ ಅಂತ ಸಲಹೆ ನೀಡಿದರು ಅಲ್ಲದೆ ಮಳೆ ಹಾನಿಗೆ ಒಳಗಾದ ಸಂತ್ರಸ್ತರಿಗೆ ನೆರವು ಕೊಡುವಂತೆಯೂ ಆಗ್ರಹಿಸಿದ್ದಾರೆ ಕಳೆದ ಒಂದು ತಿಂಗಳಿಂದ ಭಾರಿ ಮಳೆಯಾಗಿ ಸುಮಾರು ಏಮವತಿ ಯೋಜನೆಯ ಬಲದಂಡೆ ನಾಲೆ ಇರಬಹುದು ಎರಡದಂಡೆ ನಾಲೆ ಎರಡೂ ಕಡೆಯಿಂದ ಹೈ ಲೆವೆಲ್ ಇರಬಹುದು ಒಟ್ಟು ಸುಮಾರು ಒಂದು 40,000 ಎಕರೆ ಪ್ರದೇಶದಲ್ಲಿ ಸಂಪೂರ್ಣ ರಾಜಮುಡಿ ಭತ್ತ ಇದು ರಾಜಮುಡಿ ಅಂದರೆ ಫೇಮಸ್ ಈ ಭಾಗದಲ್ಲಿ ಏನು ಉಳಿದಿಲ್ಲ ಅದು ರಾಜಮುಡಿ ಭತ್ತದ 40,000 ಎಕರೆ ಪ್ರದೇಶ ಎಲ್ಲ ಅದು ಬೇರು ಹೊಡಿತಾ ಇತ್ತು ಇಲ್ಲೇ ನೋಡಿದ್ರಲ್ಲಿ ನೀವು ಸ್ಥಳ ಈಗ ನೋಡ್ಕೊಂಬತ್ತಾ ಇದ್ದಿಲ್ಲ ಮತ್ತು ಅದ್ರ ಜೊತೆಗೆ ಬಾಳೆ ಹೋಗಿರ್ಬೋದು ಶುಂಠಿ ಕಬ್ಬು ಯಾವ ಬೆಳೆನೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೇರೆ ರಾಜ್ಯಗಳು ವಿದೇಶಕ್ಕೆ ತೆರಳುವ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟಿಂಗ್ ಕಡ್ಡಾಯ ಹಿನ್ನೆಲೆ ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಟೆಸ್ಟಿಂಗ್ಗೆ ಮುಗಿಬಿದ್ದಿದ್ದಾರೆ ಏರ್ಪೋರ್ಟ್ ನ ಟರ್ಮಿನಲ್ ಬಳಿ ಖಾಸಗಿ ಲ್ಯಾಬ್ ಅಲ್ಲಿ ಸರತಿ ಸಾಲಲ್ಲಿ ಪ್ರಯಾಣಿಕರು ನಿಂತು ಟೆಸ್ಟಿಂಗ್ ಮಾಡಿಸುತ್ತಿದ್ದಾರೆ ಇನ್ನೊಂದು ಕಡೆ ಏರ್ಪೋರ್ಟ್ ನಲ್ಲಿ ಶಾರೀರಿಕ ಅಂತರ ಮಾಸ್ಕ್ ಇಲ್ಲದೆ ಗುಂಪು ಗುಂಪಾಗಿ ಜಮಾವಣೆ ಮಾಡಿ ಪ್ರಯಾಣಿಕರು ನಿರ್ಲಕ್ಷ್ಯ ವಹಿಸಿದ್ದಾರೆ
राज्य में मत मूरने अले भीति जो ओमिक्रॉन भय एदुरागिदे हीगागि राज्य एल्लेडे कट्टेच्चर वहिसलागुत्तिदे गडी जिल्लेगळल्ली चेक्पोस्ट स्थापित तपासणे माडलागुत्तिदे विदेशगळिंद बरुवर मेले तीव्र निगा वहिसलागिदे राज्य एल्ला एयरपोर्ट्गळल्ली एल्ला प्रयाणिकरिगे स्क्रीनिंग माडलागुत्तिद्दु सोंकिन लक्षण इद्दवरिगे मत्ते टेस्ट्गे ओळपडिसलागुत्तिदे इन्नु राज्य गडी जिल्लेगळल्ली हाई अलर्ट इद्दु चेक्पोस्ट्गळल्ली प्रतियोब्बरन्नु तपासणेगे ओळपडिसलागुत्तिदे आनेकल चेकपोस्ट बलियू अलर्ट आगे मास्क हाकदे पोलिस वार्निंग कोट्टिदारे वे मास्क हाकि अंत पोलिस जो वाहन सवार किरी वाहन अड्ड मास्क हाकि अंत आवाज हाक पोलिस बुद्धिवाद नर मास्क हाकड़े इत चिकोड़िया कोगनहल्ली चेकपोस्टली तपासणे वे प्रयाणिकन पोलिस मेले हल्ले यत्न अवाच्य शब्द निंदे बेंगलुरु होरवले।